ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಂಗಳೂರಿನಲ್ಲಿ ಪ್ರತಿಭಾನ್ವಿತ ನಟ ಪ್ರಕಾಶ್ ರೈ ಮತ್ತೊಮ್ಮೆ ಭಾಷಣ ಮಾಡಿದ್ದಾರೆ ನಿರೀಕ್ಷಿತ ರೀತಿಯಲ್ಲಿ. ಅದು ನರೇಂದ್ರ ಮೋದಿ ವಿರುದ್ಧ, ಅಮಿತ್ ಶಾ ವಿರುದ್ಧ, ಬಿಜೆಪಿ ವಿರುದ್ಧ, ಈ ಸಲ ಆಡೆಡ್ ಥಿಂಗ್ ಅಂದರೆ ಯಡಿಯೂರಪ್ಪನವರ ವಿರುದ್ಧ ಕೂಡ. ಯಡಿಯೂರಪ್ಪ ಅಮಿತ್ ಶಾ ಅಂತವರ ಕಾಲಿಗೆ ಯಾಕೆ ಬೀಳಬೇಕು? ಅಮಿತ್ ಶಾ ಯೋಗ್ಯತೆ ಏನು? ದಿಸ್ ವಾಸ್ ದ ಕ್ವೆಶ್ಚನ್. ಸರಿಗ ಯೋಗ್ಯತೆ ಪ್ರಶ್ನೆ ಬಿಡಿ. ವಾಮನಾಚಾರ್ಯರಂತ ಹಿರಿಯರು ಒಂದು ಮಾತು ಹೇಳಿದ್ರು, ಸನ್ಯಾಸಿಗಳ ಕಾಲಿಗೆ ಬೀಳ್ತೀವಿ, ದೇವರ ಕಾಲಿಗೆ ಬೀಳ್ತೀವಿ ಅಂತ. ನನಗೆ ಗೊತ್ತಿದ್ದಂಗೆ ಅಮಿತ್ ಶಾ ಅವರು ಸನ್ಯಾಸಿ ಅಲ್ಲ. ಜನರ ಕಣ್ಣಿಗೆ, ನಮ್ಮ ಕಣ್ಣಿಗೆ ಕಾಣ್ತಾ ಇರೋದು ಅವರು ನಮ್ಮ ಯಡಿಯೂರಪ್ಪ, ಕನ್ನಡಿಗ ಯಡಿಯೂರಪ್ಪ, ಮಂಡ್ಯದಿಂದ ಹುಟ್ಟಿ ನಾಡಿನಾದ್ಯಂತ ಬೆಳೆದಿರೋರು. ಅಂಥ ಒಬ್ಬ ಯಡಿಯೂರಪ್ಪನವರು ಹೋಗಿ ಯಾವುದೋ ಒಂದು ಕುರ್ಚಿ ಆಸೆಗೆ, ಮುಖ್ಯಮಂತ್ರಿ ಆಸೆಗೆ, ಇನ್ನೊಂದು ಆಸೆಗೆ ಅಮಿತ್ ಶಾ ಅಂತವ್ರು ಯಾರು, ಅವ್ರ ಪಾರ್ಟಿಲಿ ಏನಾರು ಇರ್ಬೋದು ಸರ್. ಇಟ್ಸ್ ಅವ್ರು ಏನೋ ಹೇಳ್ತಾ ಇದ್ರು ವಾಮನಾಚಾರ್ಯರು, ಅವ್ರ ಬಾಯಲ್ಲಿ ಯಾಕೆ ಬಂತೋ ಗೊತ್ತಿಲ್ಲ. ಒಬ್ಬ ಜವಾನ ಎದ್ದು ನಿಂತ್ಕೋತಾನೆ, ಇನ್ನೊಬ್ಬ ನಾನು ಇದನ್ನು ವಿರೋಧಿಸ್ತೀನಿ ಸರ್. ಜವಾನ 67 ವರ್ಷದವನಾದ್ರೆ, ಡಿ ಸಿ ದೊಡ್ಡವನಾದ್ರೆ ಅವ್ನ ಕಾಲಿಗೆ ಬೀಳಬಾರ್ದು ಸರ್ ನಾವು. ಓಕೆ, ನಾನು ಈ ಆರ್ಡರ್ಲಿ ಸಿಸ್ಟಮ್ನ ವಿರೋಧಿಸ್ತೀನಿ. ಇದರ ಜೊತೆಗೆ ಕೂಡ ಅಮಿತ್ ಶಾ ಅವರ ಕಾಲಿಗೆ ಬೀಳ್ತಾ ಇರೋಕ್ಕೆ ಒಂದು ಪರ್ಪಸ್ ಇದೆ ಯಡಿಯೂರಪ್ಪನವ್ರಿಗೆ. ಅದೇ ಸಣ್ಣ ಮಕ್ಕಳಿಗೆ ಗೊತ್ತು, ವಾಮನಾಚಾರ್ಯ ಅವ್ರಿಗೆ ಗೊತ್ತಿಲ್ಲ ಏನ್ ಪೊಲಿಟಿಕಲ್ ಪರ್ಪಸ್ ಇದೆ. ಪ್ರಕಾಶ್ ರೈ ಆಗಲಿ ಅದನ್ನ ಕೇಳಬಾರ್ದು ನಾವು ಸರ್? ಕನ್ನಡಿಗ ಸರ್, ಯು ಕ್ಯಾನ್ ಆಸ್ಕ್ ಕನ್ನಡಿಗ ಸರ್. ಪ್ರಕಾಶ್ ರೈ, ಪ್ರಕಾಶ್ ರೈ ಆಗ್ಲಿ, ಅವರ ವಲಯದ ಇತರೆ ಜನ ಆಗ್ಲಿ, ಈ ರೀತಿಯಾದಂತಹ ಪ್ರಶ್ನೆ ಕೇಳೋದ್ರ ಬಗ್ಗೆ ನನಗೇನು ಆಶ್ಚರ್ಯ ಇಲ್ಲ ಸರ್. ಆಶ್ಚರ್ಯ ಯಾವ ದೇವರನ್ನ ಪೂಜಿಸಬೇಕು, ಯಾವ ದೇವರನ್ನ ಪೂಜಿಸಬಾರದು ಅನ್ನೋದನ್ನು ಕೂಡ ಇದುವರೆಗೂ ಈ ದೇಶದಲ್ಲಿ ಇಂಥ ದೇವರನ್ನ ಹೀಗೆ ಪೂಜೆ ಮಾಡಬೇಕು, ಇಂಥವ್ರು ಈ ದೇವಸ್ಥಾನದ ಕಡೆ ಹೋಗ್ಬೇಕು ಅಂತ ಹೇಳ್ಕೊ ಬಂದಿರೋ ವೈದಿಕ ಶಾಹಿಗಳು ಪ್ರಕಾಶ್ ರಾಜ್ ಅದನ್ನ ಹೇಳಿದ್ರು. ಯಡಿಯೂರಪ್ಪನವರು ಇಷ್ಟು ವರ್ಷಗಳ ಕಾಲ ಕಟ್ಟುಪಾಡುಗಳನ್ನ, ಇದನ್ನ ಫತ್ವಾಗಳನ್ನ ಮಾಡ್ಕೊಂಡ್ ಬಂದಿರೋರು ವೈದಿಕ ಶಾಹಿಗಳು ಸರ್. ಜನರ ಮೇಲೆ ಪ್ರಕಾಶ್ ರೈ ತರದ ಜನ, ಬೇರೆ ತರದ ಜನ ಎಜುಕೇಟ್ ಮಾಡ್ತಾ ಇದ್ದಾರೆ ಜನರನ್ನ. ಇದು ಕೂಡ ಒಂದು ಎಜುಕೇಟ್ ಮಾಡುವ ಭಾಗ, ಇದು ಸಂವಿಧಾನ ಉಳಿಸುವ ನಮ್ಮ ಆಶಯ. ಈಗ ಏನು ಯಶವಂತ್ ಸಿನ್ಹಾ ಅವ್ರು ಹೇಳಿದ್ರು ಅದೇ ತರ, ಇಡೀ ದೇಶದ ಜನತೆಗೆ ಅನ್ನಿಸ್ತಾ ಇರ್ಬೋದು, ಯಾಕೆ ಅದನ್ನ ನೀವು ತಳ್ಳಾಕ್ತೀರಾ? ನೀವು ಇಷ್ಟೋ ತನಕ ಇಷ್ಟು ಉದಾಹರಣೆಗಳು ಹೇಳಿರೋ, ನೆಕ್ಸ್ಟ್ ಅದಕ್ಕೆ ಮೋದಿ ಮಾಡಲಾಗ್ಬೋದು, ಅಚ್ಚೆ ದಿನ ಪ್ರಶ್ನೆ ಕೇಳ್ಬೋದು, ಜಾಬ್ ಬಗ್ಗೆ ಪ್ರಶ್ನೆ ಕೇಳ್ಬೋದು. ನಾವು ಈಗ ಮೋದಿನ ಗೋ ಬ್ಯಾಕ್ ಅಂತ ಇಲ್ಲ ಸರ್, ದಯವಿಟ್ಟು ಮೋದಿಯವರೇ ಕರ್ನಾಟಕಕ್ಕೆ ಬನ್ನಿ, ನಿಮ್ಮ ಜೊತೆ ಅತ್ಯಮೂಲ್ಯವಾಗಿ ಮಾತನಾಡುವಂತ ಕೆಲವು ವಿಷಯಗಳಿದೆ. ನೀವು ಇದುವರೆಗೂ ಸಾಮಾನ್ಯ ರೈತನ ಜೊತೆ ಚರ್ಚೆ ಮಾಡಿಲ್ಲ, ಒಬ್ಬ ರೈತ ಆತ್ಮಹತ್ಯೆ ಆದವನ ಮನೆಗೆ ಹೋಗಿಲ್ಲ, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿಲ್ಲ. ಬನ್ನಿ, ಇಲ್ಲಿ ಸುಮಾರು ಚಳವಳಿಗಳು ನಡೀತಾ ಇದೆ, ಮಾತಾಡೋಣ ಅಂತ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಕರಿತಾ ಇದ್ದೀವಿ ಸಲ. ಯಾಕೆಂದ್ರೆ ಅವರು ಮಾತಾಡೋದು ಅವರ ಪಕ್ಷದವ್ರ ಜೊತೆ ಮಾತಾಡ್ತಾರೆ, ಅದನ್ನ ಬಿಟ್ಟರೆ ಹೊರದೇಶದವ್ರ ಜೊತೆ ಮಾತಾಡ್ತಾರೆ. ನಮ್ಮ ನಾಡಿ ಮಿಡಿದ ಜನರ ಜೊತೆ ಅವ್ರು ಮಾತೇ ಆಡಿಲ್ಲ ಸರ್. ಲೆಟ್ ಮೋದಿ ಕಮ್, ನನ್ನ ದೇಶದ ಪ್ರಧಾನಮಂತ್ರಿ ಬರಲಿ, ನಮ್ಮಂತವ್ರ ಜೊತೆ ಮಾತಾಡಲಿ ಸರ್. ನಮ್ಮ ತಪ್ಪೇನಿದೆ ಇದರಲ್ಲಿ? ಐ ವಾಂಟ್ ಟು ಆಸ್ಕ್ ಎ ಫ್ಯೂ ಕ್ವೆಶ್ಚನ್ ಅಬೌಟ್ ಮಾದಾಯಿ ಕಾವೇರಿ, ಸೋ ಮೆನಿ ಥಿಂಗ್ಸ್. ಮೊದಲನೇದ್ದು ಪ್ರಕಾಶ್ ರೈ ಅವರೇನು ಕೇಳಿದ್ರಲ್ಲ, ನೀವು ನಮಸ್ಕಾರ ಮಾಡೋಕ್ಕೆ ಯಾರು ಅಂತ, ಇದು ಸಂಸ್ಕೃತಿಯ ಪ್ರಶ್ನೆ. ಯಾರು ಹೊರಗಡೆಯಿಂದ ಬಂದವರು ನಮಗೆ ಗೆಸ್ಟ್ ಇರ್ತಾರೆ, ಅವ್ರು ನಮಗೆ ಅಭಿನಂದನಾರರು, ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಇದು ಒಂದು ಭಾಗ. ಅದನ್ನು ಅವ್ರು ಕ್ವಶನ್ ಮಾಡೋದಕ್ಕೆ ಯಾರು ಅಂತ ನನಗೆ ಗೊತ್ತಿಲ್ಲ. ಇಲ್ಲದೇ ಇದ್ದರೆ ಪ್ರಕಾಶ್ ರೈ ಅವರಿಗಾದರೂ ಸಾಮಾನ್ಯ ಜನ ಯಾಕೆ ರೆಸ್ಪೆಕ್ಟ್ ಕೊಡಬೇಕು? ಏನು ಅವಶ್ಯ ಇಲ್ಲ. ಎರಡನೇದು ಬಂದಿರೋದು, ನೀವು ಈಗ ಕೇಳಿರೋ ಪ್ರಶ್ನೆ ಏನು ಅಂದರೆ, ಕರ್ನಾಟಕದಲ್ಲಿ ಮೋದಿಯವರು ಬರಲಿ, ನಾವು ಆ ಪ್ರಶ್ನೆಗಳನ್ನು ಕೇಳ್ತೇವೆ. ಇಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಅಮಿತ್ ಶಾ ಅವರು ಇಲ್ಲಿವರೆಗೆ ಮನೆ ಮನೆಗೆ ಹೋಗಿ ಎಲ್ಲವನ್ನು ಕೇಳ್ಕೊಂಡಿದ್ದಾರೆ. ಅದೆಲ್ಲದಕ್ಕೂ ಉತ್ತರವನ್ನ ಮೋದಿಯವರು ಬಂದ ನಂತರ ಹೇಳ್ತಾರೆ. ಮಂಡ್ಯದಲ್ಲಿ ರೈತ ಗೀತೆಯನ್ನು ನಿಲ್ಲಿಸುವ ಮುಖಾಂತರ ನಮ್ಮ ಪ್ರಶ್ನೆಗಳಿಗೆ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಬಂದು ಹೋಗ್ತಾರೆ, ರೈತ ಗೀತೆ ಹಾಡ ರಾಹುಲ್ ಗಾಂಧಿ ಬಂದು ಹೋಗ್ತಾರೆ, ಒಂದೇ ಮಾತ್ರ ನಮ್ಗೆ ಎದ್ನಿಲ್ಲಲ್ಲ. ಅಂದ್ರೆ ಇದು ದೇಶದಲ್ಲಿ ಒಬ್ಬ ಪ್ರಧಾನಮಂತ್ರಿ ಅಂತ ನೀವ್ಯಾರನ್ನು ಘೋಷಿಸ್ಕೊಳ್ತೀರಿ? ಅವರು ಬಿಹೇವಿಯರ್ ಹೀಗಿದೆ. ಮತ್ತು ಉದೋ ಮಾಡ್ತಿರುವಾಗ ಅವರು ಒಂದು ಸರಿಯಾದ ಕನ್ನಡ ಶಬ್ದವನ್ನು ಉಪಯೋಗಿಸ್ಲಿಕ್ಕೆ ಬರಲಿಲ್ಲ. ಅಷ್ಟೇ ಅಲ್ಲ, ಒಂದು ತಟ್ಟೆಯಲ್ಲಿ ದಕ್ಷಿಣ ಹೆಂಗ್ ಹಾಕ್ಬೇಕು ಅನ್ನೋಂತ ಸಂಸ್ಕಾರ ಕೂಡ ಅವ್ರಿಗಿಲ್ಲ. ಕದ್ದು ಹಣ ಇಡ್ತಾರಲ್ಲ ಆತರ, ಇಲ್ಲದೆ ಇದ್ದಿದ್ರೆ ಇಡಬಾರ್ದಾಗಿತ್ತು. ಕೆಳಗೆ ಇಟ್ರು ಅಂದ್ರೆ ಮಾಡಿದ ತಪ್ಪನ್ನ ಇವ್ರು ಸಪೋರ್ಟ್ ಮಾಡ್ಕೊಳ್ತಾರೆ, ಆದ್ರೆ ಮಾಡಿದ್ ಸರಿಗಿಲ್ಲ ಅಂದ್ರೆ ಅದಕ್ಕೆ ಇವ್ರು ಒಂದು ಶಬ್ದವನ್ನು ಕನ್ನಡದಲ್ಲಿ ಸರಿಯಾಗಿ ಮಾತಾಡ್ಲಿಕ್ಕೆ ಬರ್ದವ್ರನ್ನ ನೀವು ಹೆಗಲ್ ಮೇಲೆ ಕೂಡಿಸ್ಕೊಂಡು ಅಡ್ಡಾಡ್ತಾ ಇದ್ದೀರಿ. ಮತ್ತು ಆಲ್ರೆಡಿ
ಅದಕ್ಕೆ ರಾಹುಲ್ ಗಾಂಧಿ ಅವರಿಗೆ ನೀವು ಇಷ್ಟು ಕರೆದು ಹೆಗಲ ಮೇಲೆ ಕೂಡಿಸ್ಕೊಂಡು ಅವ್ರಿಗೆ ಹಣನೂ ಕೊಟ್ಟು ವ್ಯವಸ್ಥೆನೂ ಮಾಡಿ ತಲೆ ಮೇಲೆ ಕೂಡಿಸ್ಕೊಂಡು ಉದೋ ಉದೋ ಅಂತ ಇದ್ದೀರಿ. ಆ ಸ್ಥಿತಿಯಲ್ಲಿ ಒಬ್ಬ ದೇಶದ ಪ್ರಧಾನಮಂತ್ರಿ ಬರ್ತಾರೆ, ಯಾರು ಜಿ ಎಸ್ ಟಿ ಅಂತ ಬದಲಾವಣೆಗಳನ್ನು ತಂದು ರಾಜ್ಯಕ್ಕೆ ಇಷ್ಟೊಂದು ಹಣದ ವ್ಯವಸ್ಥೆ ಮಾಡಿದ್ರು, ಯಾರು ಈ ದೇಶದ ಪ್ರಗತಿಗಾಗಿ ಜಗತ್ತಿನಲ್ಲಿ ಅಷ್ಟೇ ಅಲ್ಲ ಕರ್ನಾಟಕದಲ್ಲೂ ಪ್ರವಾಸ ಮಾಡ್ತಾರೆ, ಇಲ್ಲೇ ಪ್ರಗತಿ ದೃಷ್ಟಿಯಿಂದ ಯಾರು ಯೋಚಿಸ್ತಾರೆ, ಅವರು ಬಂದಾಗ ಯಾವುದೇ ಮುಖ್ಯಮಂತ್ರಿ ಇದ್ರು ಹೋಗಿ ಅವರನ್ನು ವೆಲ್ಕಮ್ ಮಾಡಬೇಕೇ ವಿನ ಸ್ವಾಗತಿಸಬೇಕೇ ವಿನ ನೀವ್ ಯಾಕೆ ಬರ್ತೀರಾ? ಪರಮಾವಧಿ ಇದು ಕನ್ನಡ ಮಾತಾಡಿ ಟಾಕ್ ಬ್ಯಾಕ್ ಅಲ್ಲಿ ಮಾತಾಡಿದ ತಕ್ಷಣ ನಿಮ್ಮ ನಿಮ್ಮ ಬಿ ಟೀಮ್ ಆಗ್ತಾ ಇದೆ ಅಲ್ವಾ ಇವತ್ತು, ನಿಮ್ಮ ಬಿ ಟೀಮ್ ಆಗ್ತಾ ಇದೆ ಅಲ್ವಾ ಬುದ್ಧಿಜೀವಿ ವಲಯ? ನೀವು ಹಾಗೆ ಹೇಳ್ಬೇಡಿ. ಫಸ್ಟು ಇವತ್ತು ಯಡಿಯೂರಪ್ಪನವರು ಅವ್ರ ಕಾಲಿಗೆ ಏನಕ್ಕೆ ನಮಸ್ಕಾರ ಮಾಡಿದ್ರು ಅನ್ನೋದಕ್ಕೆ ಇವ್ರು ಭಾಳ ದೊಡ್ಡ ಒಂದು ಒಂದು ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ರು ನೋಡ್ರಿ. ಆ ಅಮಿತ್ ಶಾ ಅವರು ವಯಸ್ಸಲ್ಲಿ ಬಹಳ ಚಿಕ್ಕವರು, ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಇಲ್ಲಿ ಬಂದಿದ್ದಾರೆ ಹೊರತು ದೊಡ್ಡವರು ಅವರಿಗೆ ಸಂಸ್ಕೃತಿ ಪ್ರಕಾರ ಸರಿಗೆ ನಾನು ಹೇಳ್ಕೊಡೋದು ಬೇಕಾಗಿಲ್ಲ, ಅದು ನಮ್ಮ ಸಂಸ್ಕೃತಿ ಅಲ್ಲ. ಚಿಕ್ಕವರಿಗೆ ದೊಡ್ಡವ್ರ ಕಾಲ ಆವಾಗ ಎಲ್ಲೋ ಒಂದ್ ಕಡೆ ಅಲ್ಲಿ ಅವರ ನಾಯಕತ್ವದ ಒಂದು ಒಂದು ಕ್ವಶನ್ ಮಾರ್ಕ್ ಬರುತ್ತೆ ಅಲ್ಲಿಗೆ. ನಮ್ಮ ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೋ ಒಂದ್ ಕಡೆ ಸ್ಥಳೀಯ ನಾಯಕತ್ವ ಇಲ್ಲ, ಅವ್ರ ಕಾಲಕ್ಕೆ ಬಿದ್ದಾದ್ರೂ ನಾವು ತಗೋಬೇಕು ಅನ್ನೋ ಒಂದು ಮೆಸೇಜು ಜನರಿಗೆ ಪಾಸ್ ಆಗುತ್ತೆ. ಮತ್ತೆ ಎರಡನೇದು ಮೋದಿ ಅವರ ನಾಯಕ ಯಡಿಯೂರಪ್ಪನವರು ಕಾಲಿಗೆ ಬೀಳುವಷ್ಟು ಅಮಿತ್ ಶಾ ಯೋಗ್ಯತೆ ಇಲ್ಲ ಸರ್. ಆಮೇಲೆ ಇನ್ನೊಂದು ಉದಾಹರಣೆಗಳನ್ನು ಕೊಡಬಲ್ಲ ಮೋದಿ ಮತ್ತೆ ಕನ್ನಡ ರಾಹುಲ್ ಗಾಂಧಿ ಅವರಿಗೆ ಕನ್ನಡ ಮಾತಾಡೋದಕ್ಕೆ ಬರಸಿ ಅದು ಅದು ಮುಖ್ಯ ಅಲ್ಲ. ಇವತ್ತು ಕನ್ನಡ ಕರ್ನಾಟಕದ ಜನಕ್ಕೆ ಕರ್ನಾಟಕದ ಗ್ರಾಮೀಣ ಜನರಿಗೆ ಕನ್ನಡದ ಗಡಿ ಭಾಗಕ್ಕೆ ಕನ್ನಡದ ಭಾಷೆ ಪರ ಕನ್ನಡ ನೆಲ ಪರ ಜಲ ಪರ ನಿಂತ್ಕೊಳ್ಳೋ ಅಂತವ್ರಿಗೆ ನಾವು ಗೌರವ ಕೊಡ್ತೀವಿ. ಸುಮ್ನೆ ನಾನ್ ಕನ್ನಡದವನು ಅಂತ ಹೇಳಿದ ತಕ್ಷಣ ನಾವು ಗೌರವ ಕೊಡಲ್ಲ. ಇವತ್ತು ಮೋದಿ ಅವರು ನಮ್ಮ ಪರ ಎಲ್ಲಿ ನಿಂತರು? ಇವತ್ತು ಅವರು ಚಕ್ರವರ್ತಿ ಸರ್ ನಿಮ್ ಮೋದಿ ಹತ್ರ ದಯಾಮರಣ ಕೇಳುವಂತ ಪರಿಸ್ಥಿತಿ ಬಂದಿದೆ. ಇದು ಕನ್ನಡಿಗರಿಗೆ ಕೊಡೋ ಗೌರವ ಕೊಡಿ, ನೀವು ಅಧಿಕಾರದಲ್ಲಿ ಇದ್ದೀರಲ್ಲ. ಇವತ್ತು ಗುಜರಾತ್ ನಲ್ಲಿ 72,000 crore ಇವತ್ತು ಯಾರಿಗೆ ಅಂಬಾನಿ ಅವ್ರಿಗೆ ನೀವು ಸಾಲ ಕೊಡ್ತೀರಾ, ಅದೇ ನಾವು 60,000 ಮಾಡಿದಂತ ರೈತರ ಒಂದು ಸಾಲ ಮನ್ನಾ ಮಾಡ್ಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ತೀರಾ? ನಾವು ಇವತ್ತು ಉತ್ತರ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟುವಂತ ನಮ್ಮ ರಾಜ್ಯ ಇವತ್ತು, ಆದ್ರೆ ಅತಿ ಕಡಿಮೆ ದುಡ್ಡನ್ನ ನಮ್ಮ ರೈತರಿಗೆ ಸಹ ಬರಗಾಲದಲ್ಲಿ ನೀವು ನೋಡಿ ಗುಜರಾತಿಗೆ ಹೈಯೆಸ್ಟ್ ಕೊಟ್ಟಿದ್ದಾರೆ, ನಮ್ಗೆ 4th ಬಹಳ ಕಡಿಮೆ 1,500 crore ಏನೋ ಅಷ್ಟೇ ನಮ್ಮ ರೈತರ ಒಂದು ಡ್ರಾಟ್ ರಿಲೀಫ್ಗೆ ಕೊಟ್ಟಿರುವಂತದ್ದು. ಯಾವ್ದು ಪರ ನೀವು ಕರ್ನಾಟಕದ ಪರ ನಿಂತಿದ್ದಾರೆ? ನಾವು ಯಾಕೆ ಮೋದಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು? ನಾವು ಯಾಕೆ ಮೋದಿ ಅವರ ಪರ ನಿಂತ್ಕೋಬೇಕು? ಇವತ್ತು ಪ್ರಕಾಶ್ ರೈ ಹೇಳ್ತಾರೆ, ಅವ್ರು ಹೇಳ್ತಾ ಇದ್ರು ಕಾಂಗ್ರೆಸ್ ಪರ, ಕಾಂಗ್ರೆಸ್ ಮಾತಾಡ್ಲಿ ಬಿಡ್ರಿ, ಕಾಂಗ್ರೆಸ್ ಪರ ಯಾಕೆ ಇಲ್ಲ? ಅವ್ರಿಗೆ ಅನ್ಸಿದ್ದನ್ನ ಅವ್ರು ಹೇಳ್ತಾರೆ ಸ್ವಾತಂತ್ರ್ಯ ಇದೆ, ಯಾಕೆ ತಪ್ಪು? ನಾವು ಯಾಕೆ ಅವ್ರಿಗೆ ಹೇಳಕ್ಕೂ ನಮಗ್ ಸ್ವಾತಂತ್ರ್ಯ ಇದೆಯಲ್ಲ, ಅವನು ಕಾಂಗ್ರೆಸ್ ಏಜೆಂಟ್ ಅಂತ ಹೇಳಿ ಕಾಂಗ್ರೆಸ್ ರೈತರನ್ನ ಕಾಂಗ್ರೆಸ್ ಏಜೆಂಟ್ ಮಾಡಿದ್ರಿ, ಕನ್ನಡದವ್ರು ಕಾಂಗ್ರೆಸ್ ಏಜೆಂಟ್ ಮಾಡಿದ್ರಿ, ಮಾತಾಡ್ತಾ ಇರೋದು ಅವ್ರನ್ನ ಡಿಸ್ಟರ್ಬ್ ಮಾಡ್ಬಿಡಿ. ವಾಮನಾಚಾರ್ಯ ಅವ್ರು ನೀವು ಡಿಸ್ಟರ್ಬ್ ಮಾಡಿದ್ರೆ ನನಗೆ ಅರ್ಥ ಆಗಲ್ಲ. ಇವತ್ತು ವಾಮನಾಚಾರ್ಯ ಸರ್ ಹೇಳದಂಗೆ ಇವತ್ತು ಯಾರೇ ಅವ್ರ ವಿರುದ್ಧ ಮಾತಾಡಿದ್ರು ಅವ್ರ ಏಜೆಂಟ್ಗಳು ಅಂತ ಹೇಳ್ತಾರೆ. ಇವತ್ತು ಮಹಾರಾಷ್ಟ್ರದಲ್ಲಿ ಒಬ್ಬ ರೈತ ಮಾತಾಡಿದಾನೆ, ಮೊನ್ನೆ ನೀವು ನೋಡಿ ಒಂದು ಪೇಪರ್ ಅಲ್ಲೇ ಬಂದಿತ್ತು, ಆರ್ಟಿಕಲ್ ಬಂದಿತ್ತು, ಏನ್ ಹೇಳ್ತಾರೆ ಗೊತ್ತಾ? ಗೋ ಅಂಡ್ ಸಿ ಕರ್ನಾಟಕ ಡೆವಲಪ್ಮೆಂಟ್ ಮಾಡೆಲ್, ಟಿಲ್ ಟುಡೇ ಯು ಹವ್ ನಾಟ್ ಪೇಡ್ ಅ ಸಿಂಗಲ್ ಲೋನ್ ವಿತೌಟ್ ಇಂಟ್ರೆಸ್ಟ್ ಅಂತ. ಇವತ್ತು ದಟ್ ಇಸ್ ವಾಟ್ ಇಸ್ ದ ಕರ್ನಾಟಕ ಡೆವಲಪ್ಮೆಂಟ್ ಮಾಡೆಲ್. ಅಂಡ್ ಇವತ್ತು ಬಿಜೆಪಿ ಅವರು ಒಂಥರ ಡೆಸ್ಪರೇಟ್ ಆಗ್ಬಿಟ್ಟಿದ್ದಾರೆ, ಹತಾಶೆ ಬಂದಿದ್ದಾರೆ, ಹೆಂಗಾದ್ರೂ ಮಾಡಿ ರಾಜ್ಯದ ಚುಕ್ಕಾಣಿ ಹಿಡಿಬೇಕು ಅಂತ ಹೇಳಿ ಏನೆಲ್ಲ ತಿಪ್ಪರ್ಲಾಗ ಆಗ್ತಾ ಇದಾರೆ. ಐ ಟೆಲ್ ಯು, ಸಿದ್ದರಾಮಯ್ಯನವ್ರನ್ನ ಜನಪ್ರಿಯತೆನ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಡೀ ಫೋರ್ಸ್ ಯುನೋ ಇವತ್ತು ಒಬ್ಬ ಸಿದ್ದರಾಮಯ್ಯನವ್ರನ್ನ ಸೋಲಿಸ್ಲಿಕ್ಕೆ ಇವತ್ತು ಪ್ರಧಾನಮಂತ್ರಿಗಳು, ರಾಷ್ಟ್ರೀಯ ಅಧ್ಯಕ್ಷ ಬಿಜೆಪಿಯವರು, ಇಬ್ರು ಮಾಜಿ ಮುಖ್ಯಮಂತ್ರಿಗಳು, ಒಬ್ಬ ಮಾಜಿ ಪ್ರಧಾನಮಂತ್ರಿಗಳು, ಎಲ್ಲರೂ ಒಟ್ಟಾಗಿ ದೇ ಆರ್ ಫೈಟಿಂಗ್ ಅಗೇನ್ಸ್ಟ್ ಒಬ್ಬ ಸಿದ್ದರಾಮಯ್ಯ, ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಗೆ ಕನ್ನಡದ ಜನ ಇದ್ದಾರೆ, ಕನ್ನಡದ ಜನ ಇದ್ದಾರೆ. ಯಾಕಂದ್ರೆ ಇವತ್ತು ಕನ್ನಡ ಉತ್ತರ ಬಹಳ ಚೆನ್ನಾಗಿತ್ತು, ಅವ್ರು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ನೀವು ಡಾಕ್ಟರ್ ವಾಮನಾಚಾರ್ಯ ಯಾವುದಕ್ಕೆ ಉತ್ತರ ಕೊಡ್ಲಿಲ್ಲ, ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೀನಿ. ಕರ್ನಾಟಕದಲ್ಲಿ ಇಲ್ಲಿವರೆಗಾದಂತಹ ಅಧ್ವಾನ ಮತ್ತು ಹಿಂದೆ ಎರಡನೇ ಸಲ ಯಾವ ಸರ್ಕಾರವನ್ನು ಇಲ್ಲಿ ಜನ ಆರಿಸಿಕೊಟ್ಟಿಲ್ಲ, ಅದರ ಆಧಾರದ ಮೇಲೆ ನೋಡಿದ್ರೆ ಇವತ್ತು ಸಿದ್ದರಾಮಯ್ಯನವರು
ಒಂದೇ ಊರಿನಲ್ಲಿ ನಿಂತು ಆರಿಸಿ ಬರಲ್ಲ ಅಂತ ಅವ್ರಿಗೆ ಗ್ಯಾರಂಟಿ ಆದ್ಮೇಲೆ ಅವರು ವರುಣ ಬಿಟ್ಟು ವರುಣಾನು ಬಿಟ್ಟು ಬಾಗಲಕೋಟೆಗೆ ಹೋಗಿ ಎಲೆಕ್ಷನ್ ನಿಂತಿದ್ದಾರೆ. ಆದ್ರೆ ಅವರು ಅವಾಗ ಇನ್ನೂ ಪ್ರಧಾನಮಂತ್ರಿ ಆಗಿರಲಿಲ್ಲ. ಅಂತ ಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಒಂದು ಊರಿನಲ್ಲಿ ನಿಂತು ತಮ್ಮ ಊರಿನಲ್ಲಿ ನಿಂತು ಗೆಲ್ಲುವಂತ ಆತ್ಮವಿಶ್ವಾಸ ಇಲ್ಲದೆ ಇರುವಂತ ನೀವು ಸಿದ್ದರಾಮಯ್ಯನ್ನ ಇಟ್ಕೊಂಡು ಚುನಾವಣೆಗೆ ಹೋಗ್ತೀರಿ ಅಂದ್ರೆ ನಿಮ್ದು ಮುಗಿದಿದೆ ಅಂತ ಅರ್ಥ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ದು ಪೂರ್ತಿ ಮುಗಿಯುತ್ತೆ, ಸ್ವಲ್ಪ ಕಾಯಿರಿ ಇನ್ನೊಂದು ಎರಡು ಮೂರು. ನೀವು ಬಾದಾಮಿಯಲ್ಲಿ ಸಿಎಂ ಹೋದಾಗ ನಾಮಿನೇಷನ್ ಫೈಲ್ ಮಾಡಕ್ ಹೋದಾಗ ನೋಡಿ, ಅಲ್ಲೇನ ಅಲ್ಲಿ ಸಿಎಂ ಏನು ಮೈಸೂರಿನಲ್ಲಿ ಜನ ಸೇರೋದು ಒಪ್ಕೊಳ್ತೀನಿ, ಲಕ್ಷಾಂತರ ಜನ ಸಾಗರದ ತರ ಜನ ಬಂದ್ರು ಅವತ್ತು. ಇವತ್ತು ಅಲ್ಲಿಗೆ ಒಂದಿನ ಕ್ಯಾಂಪೇನ್ ಹೋಗದೆ ಗೆಲ್ತಾರೆ, ಅಲ್ಲಿ ಯಾಕೆ ನಿಂತಿದ್ದಾರೆ ಅಂದ್ರೆ ಸೋನಿಯಾ ಗಾಂಧಿ ಚಿಕ್ಕಮಗಳೂರಿಗೆ ಬಂದಿದ್ದಾರೆ, ಶ್ರೀರಾಮುಲು ಅವರು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಏಜೆನ್ಸಿ ತರ ಬೆಂಗಳೂರು ಗ್ರಾಮಾಂತರ ಮೊಳಕಾಲ್ಮೂರು ಬಾದಾಮಿ ಓಡಾಡ್ತಿದ್ದಾರೆ. ಇವರು ಖುದ್ದು ಪ್ರಧಾನಮಂತ್ರಿಯವರೇ ವಡೋದರ ವಾರಣಾಸಿ ಎರಡು ಕ್ಷೇತ್ರಕ್ಕೆ ಹೋಗಿದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಮಾನ್ಯ ಅಂತ ದಿಗ್ಗಜ ದೇವೇಗೌಡರು ಎರಡು ಕಡೆ ನಿಂತಿದ್ದರು, ಕನಕಪುರ ಮತ್ತು ಹಾಸನದಲ್ಲಿ. ಆದ್ರೆ ನಮ್ಮ ಸಮಸ್ಯೆ ಏನಂದ್ರೆ ಬಿಜೆಪಿ ಅವ್ರಿಗೆ ಒಂದು ಯುದ್ಧ ನೀತಿ ಕೂಡ ಇಲ್ಲ, ಸರಿಯಾದ ನೀತಿ ಇಟ್ಕೊಂಡು ಯುದ್ಧ ಮಾಡಲ್ಲ. ನೀತಿ ಚಾಣಕ್ಯ ಸಿದ್ಧಾಂತ ಕೂಡ ಇಲ್ಲ, ಸಿದ್ಧಾಂತ ಸಿದ್ಧಾಂತ ಎರಡೆರಡು ಮೂರ್ ಮೂರ್ ಕಡೆ ನಿಲ್ಲೋದು ನೀತಿ ಆಗಲ್ಲ. ಇದ್ರ ಗ್ಯಾರಂಟಿ ಆಗುತ್ತೆ ಇವತ್ತು ಕರ್ನಾಟಕದ ಬಗ್ಗೆ ಮಾತಾಡಿ. ಇದು ನೀತಿ ಇದು ದಯಮಾಡಿ ವಾಮನಾಚಾರ್ಯ ಅವರು. ನನಗೆ ಪ್ರಕಾಶ್ ರೈ ಅವರು ಆಡಿದಂತ ಒಂದು ಮಾತು ಅದು ನನಗೆ ಪೂರ್ತಿಯಾಗಿ ಅರ್ಥ ಆಗ್ಲಿಲ್ಲ. ಬಿಜೆಪಿಗೆ ಸಿದ್ಧಾಂತ ಅನ್ನೋದು ಇಲ್ಲ ಇಷ್ಟು ದಿವಸ ಅಂದ್ರೆ ರೈ ಅವ್ರಿಗೆ ಸಿದ್ಧಾಂತ ಇದೆ ಅಂತಲನಾ, ಅಥವಾ ಕಾಂಗ್ರೆಸ್ ಇದೆ ಅಂತಾನ? ದಿನಕ್ಕೊಂದೊಂದು ದಾರಿಯನ್ನ ಬದಲು ಮಾಡಿದಂತ, ಒಂದ್ಸಲ ಜನತಾದಳ ಜೊತೆ ಇನ್ನೊಂದ್ಸಲ ಇನ್ನೊಬ್ಬರ ಜೊತೆ ಹೋದಂತ ಈ ಕಾಂಗ್ರೆಸ್, ಈಗ ಸೌತ್ ಕೇಂದ್ರದಲ್ಲಿ ಸೌತ್ ಕೇಂದ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸ್ಲಿಂ ಟೆರರಿಸ್ಟ್ ಜೊತೆ ಹೋಗ್ತಿರುವಂತ ಕಾಂಗ್ರೆಸ್ ಯಾವ ನೀತಿ ಇದೆ? ಯಾವ ನೀತಿ ಇದೆ? ಮೂರು ಜನ ಗಣ್ಯ ಅತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಧನ್ಯವಾದಗಳು, ಧನ್ಯವಾದಗಳು. ನಾನು ಶಕ್ತಿ ಮೀರಿ ಪ್ರಯತ್ನ ಪಟ್ಟೆ ಇವತ್ತಿನ ಡಿಬೇಟ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಆಗದೆ ಇರೋದನ್ನ ತಡೆಯೋದಕ್ಕೆ. ಪ್ರಕಾಶ್ ರೈ ಅವರು ಆಡಿದ ಮಾತುಗಳನ್ನ ಕೇಳಿದ ನಂತರ ನನ್ನೊಳಗೆ ಹುಟ್ಟಿಕೊಳ್ತಾ ಇರುವಂತಹ ಪ್ರಶ್ನೆ, ಈ ದೇಶದ ಪ್ರಜಾಪ್ರಭುತ್ವನಿಗೆ ವಿವೇಕ ಪ್ರಜಾಪ್ರಭುತ್ವದಲ್ಲಿ ಮತದಾರನಿಗೆ ವಿವೇಕ ಅನ್ನೋದಿಲ್ವಾ, ಬುದ್ಧಿ ಅನ್ನೋದಿಲ್ವಾ, ಜ್ಞಾನ ಅನ್ನೋದಿಲ್ವಾ? ಆತ ಎಲ್ಲವನ್ನು ಕಳೆದುಕೊಂಡು ಮತಗಟ್ಟೆಗೆ ಹೋಗಿ ತನ್ನ ಮತವನ್ನು ಚಲಾಯಿಸ್ತಾ ಇದ್ದಾನ? ಈ ಪರಿಸ್ಥಿತಿಯಿಂದ ಹೊರಗಡೆ ಬರಬೇಕು ಅಂದರೆ ನಮ್ಮ ದೇಶದ ಪ್ರಧಾನಿಯನ್ನು ಆರಿಸೋದಕ್ಕೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಯನ್ನು ಆರಿಸೋದಕ್ಕೆ ಒಂದು ಸಮಿತಿ ರಚನೆ ಮಾಡೋದು ಒಳ್ಳೆಯದಲ್ವಾ? ಈ ಪ್ರಶ್ನೆಯ ಬಗ್ಗೆ ಯೋಚನೆ ಮಾಡಲಿ ಎಲ್ಲರೂ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಸುವರ್ಣ ನ್ಯೂಸ್.